ಸೆಪ್ಟೆಂಬರ್ 4ನೇ ತಾರೀಕು ಒಳಗಡೆನೆ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡ್ತೇವೆ ಅನ್ನಂತ ಘೋಷಣೆ ಮಾಡಿದ್ರು. ಇವತ್ತು ಇನ್ನೊಂದು ಅದೇ ಅದರ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿದೆ ನಾನು, ಮುಂದಿನ ಕ್ಯಾಬಿನೆಟ್ನಲ್ಲಿ ಬರಪೀಡಿತ ತಾಲೂಕುಗಳು ಅಂತೇಳಿ 193 ತಾಲೂಕುಗಳನ್ನ ಘೋಷಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಯಾತಕ್ಕೆ ತಡ ಮಾಡ್ತೀರಿ ಅಂತ ಭಗವಂತನಿಗೆ ಗೊತ್ತು. ಯಾಕೆಂತಂದರೆ ಬರ್ತಾ 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 ಬೆಳೆ ಎಲ್ಲ ನಾಶ ಆಗಿದೆ, ಪೂರ್ಣ ಸಂಪೂರ್ಣ ಮಳೆ ಇಲ್ಲ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಈಗ ಮುಂಚೆ ಘೋಷಣೆ ಮಾಡಿದ್ರಲ್ಲ ಸೆಪ್ಟೆಂಬರ್ 4ಕ್ಕೆ ನಾನು ಘೋಷಣೆ ಮಾಡ್ತೀವಿ ಅಂತ, ಅವಾಗೇನು ಕುಡಿದಿದ್ರ ರಾಜ್ಯದಲ್ಲಿ ಜನ ಸಾಯ್ತಾ ಇದ್ದಾರೆ ಗೊತ್ತಿದ್ದು ಮುಖ್ಯಮಂತ್ರಿಗೆ, ನಮಗೆ ಜ್ಞಾನ ಇಲ್ವಾ? ಮಳೆ ಬಂದಿಲ್ಲ, ಕುಡಿಯೋಕೆ ನೀರಿಲ್ಲ, ಬೆಳೆ ಎಲ್ಲ ಹಾಳಾಗೋಗಿದೆ ಅನ್ನೋದು ಗೊತ್ತಿದ್ದ ನಂತರ ಈಗ ಮಾಡ್ತೀವಿ? ಒಬ್ಬೊಬ್ಬ ಮಂತ್ರಿ ಒಂದೊಂದು ದಿನ ಘೋಷಣೆ ಮಾಡ್ತಿದ್ದಾರೆ. ಮಾನ್ಯ ಇವರು ಚಲುವರಾಯಸ್ವಾಮಿ ಒಂದು ಡೇಟ್ ಹೇಳ್ತಾರೆ, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಡೇಟ್ ಹೇಳ್ತಾರೆ, ಖರ್ಗೆ ಒಂದು ಡೇಟ್ ಹೇಳ್ತಾರೆ, ಬರಗಾಲ ಅಂತ ಘೋಷಣೆ ಮಾಡುತ್ತೀವಿ. ಇವ್ರದ್ದೇನು ಗಂಟೆನೇ ಹೋಗುತ್ತೆ, ಸಮೀಕ್ಷೆ ಇನ್ನೊಂದ್ಸರಿ ಮಾಡ್ತೀವಿ ಅಂತಂದ ತಕ್ಷಣ ಸಮೀಕ್ಷೆ ಅವತಾರ ಮಾಡಿ. ನೀವು ಬೆಳೆ ನಾಶ ಆಗಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಆ ರೈತರ ಬಗ್ಗೆ ಇವ್ರದ್ದೇನು ಸ್ಟೇಟ್ಮೆಂಟು? ದುಡ್ಡು ತೊಗೊಳೋ ಒಂದೇ ಕಾರಣಕ್ಕೆ, ಪರಿಹಾರ ಒಂದೇ ತಗೊಳೋದಕ್ಕೆ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅನ್ನೋಂತ ಮಾತು ಒಬ್ಬ ಮಂತ್ರಿ ಹೇಳಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅಂತ ವ್ಯಕ್ತಿನ ಮಂತ್ರಿಮಂಡಲ ಇಟ್ಕೊಂಡ್ಲೇ ತಪ್ಪು, ಅವತ್ತೇ ಕಿತ್ತು ಬಿಸಾಕ್ಬೇಕಾಗಿತ್ತು ಅವರಿಗೆ. ರೈತರು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಂಡು 139 ಜನ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇವ್ರು ಕೊಡೋಂಥ ಏನು ಭಿಕ್ಷೆ ಕೊಡ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊತಾರೆ? ಇದು ಬಹಳ ಅನ್ಯಾಯ ಇದು ಕರ್ನಾಟಕ ರಾಜ್ಯದ. ಅದಕ್ಕೋಸ್ಕರ ಹೇಳ್ತಿರೋದು ನಾನು, ಕಾಂಗ್ರೆಸ್ನವರು ರೈತರನ್ನ ಭಿಕ್ಷೆ ಕೊಡ್ತಿಲ್ಲ. ಅವರು ಅವ್ರ ಕರ್ತವ್ಯ ಅವ್ರು ಮಾಡಬೇಕು, ತೊಂದರೆಯಲ್ಲಿರೋಂಥ ರೈತರಿಗೆ ಅವರಿಗೆ ಪರಿಹಾರ ಏನು ಕೊಡಬೇಕು ಪರಿಹಾರ ಕೊಡಬೇಕು, ಅದು ಒಂದು. ಎರಡನೇದು, ಯಾವ ತಾಲೂಕನ್ನ ನೀವು ಘೋಷಣೆ ಮಾಡಬೇಕು ಅಂತಿದ್ದೀರಿ? ನಾಳೆ ಬಾ, ನಾಳೆ ಬಾ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳ್ಕೊಂಡು ಈಗ ಸಮೀಕ್ಷೆ ಮಾಡಿಲ್ಲ ಅನ್ನೋ ತೀರ್ಮಾನ ಆಯಿತು. ಇನ್ನೊಂದ್ಸರಿ ಸಮೀಕ್ಷೆ ಮಾಡ್ತೀನಿ ಅಂತ ಅರ್ಥ ಹಂಗಾರೆ ಏನು ಮಾಡ್ತೀರಿ? ಇಲ್ಲಿ ತನಕ ನಿಮ್ಮ ಅಧಿಕಾರಿಗಳು ಕಂದಾಯ ಇಲಾಖೆ ಸತ್ತೋಗಿದೆ. ಹಾಗಾದರೆ ಎಷ್ಟು ಜನ ಇದ್ದಾರೆ ಜಿಲ್ಲಾಧಿಕಾರಿಗಳು, ಎಷ್ಟು ಜನ ಇದ್ದಾರೆ ಅಧಿಕಾರಿಗಳು, ಅವ್ರನ್ನೆಲ್ಲ ಬಳಸಿ ನೀವು ಸರ್ವೆ ಮಾಡ್ಸೋಕ್ಕಾಗಲ್ಲವಾ? ಒಬ್ಬ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಜಿಲ್ಲೆಗೆ ಹೋಗಿದ್ದಾರಾ? ರೈತ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ನೀವು ಹೆದರ್ಕೋಬೇಡಿ, ನಿಮ್ಮ ಪರವ ನಾವು ಇದ್ದೀವಿ, ಇವತ್ತೇಳೆ ನಾಳೆ ನಿಮಗೆ ಪರಿಹಾರ ಕೊಡ್ತೀವಿ. ಒಬ್ಬ ಮಂತ್ರಿ, ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಜಿಲ್ಲೆಗೆ ಹೋಗಿದ್ದಾರಾ? ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಒಳಗಡೆ ಇರೋಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳೋಕ್ಕೂ ಅವ್ರಿಗೆ ಆಗ್ತಿಲ್ಲ. ಏನೇನು ಗ್ಯಾರಂಟಿಗಳು ಕೊಟ್ಟರು ಆ ಗ್ಯಾರಂಟಿಗಳು ಬಗೆಹರಿಸೋಕ್ಕಾಗ್ತಿಲ್ಲ. 200 ಯೂನಿಟ್ ಫ್ರೀ ಅಂದರು, ಎಲ್ಲಿ ವಿದ್ಯುತ್ ಕೊಡ್ತಾ ಇದ್ದಾರೆ ಫ್ರೀ? ಆಮೇಲೆ ಕೊಡೋ ವಿದ್ಯುತ್ ಕೊಟ್ಟಿದ್ರೆ ಸಾಕಾಗಿದೆ, ಒಂದು ವಿದ್ಯುತ್ ಕೊಡ್ತಿಲ್ಲ. ಈ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು. ಇದು ಫ್ರೀ ಕರೆಂಟ್ ಕೊಟ್ಟಿರೋಂಥ ಗ್ಯಾರಂಟಿ, ಫ್ರೀ ಗ್ಯಾರಂಟಿ ಮುಖ್ಯಮಂತ್ರಿಗಳು ಹೇಳೇ ಹೇಳ್ತಾ ಇದ್ದಾರೆ. ಈ ನಾವೇನು ಭರವಸೆ ಕೊಟ್ಟಿದ್ವಿ ಅದನ್ನು 100 ದಿನದಲ್ಲಿ ಈಡೇರಿಸಿರೋ ಸರ್ಕಾರ ಧ್ವನಿ ಜೋರು ಮಾಡಿ ಹೇಳ್ತಾ ಇದ್ದಾರೆ. ನಿನ್ನೆ ತಾನೇ ಆ ಒಂದು ಗೃಹಲಕ್ಷ್ಮಿಗೆ ಕೊಡಬೇಕಾದಂಥ 2,000 ರೂಪಾಯಿ ರಿಜಿಸ್ಟ್ರೇಷನ್ನ ಮುಂದಾಕಿದ್ದೀವಿ ಅಂತಾರೆ. ಯಾಕೆ ಮುಂದಾಕಿದ್ರಿ? ಅವತ್ತು ಘೋಷಣೆ ಮಾಡಬೇಕಾದ್ರೆ ಹೇಳಿದ್ರಿ 5 ವರ್ಷವೂ ನಾವು ತಗೋತಾ ಇರ್ತೀವಿ ಅಂತ. ಎರಡನೇ ಗ್ಯಾರಂಟಿ ಫೇಲ್ ಆಯಿತು. ಮೂರನೇ ಗ್ಯಾರಂಟಿ, ನಿರುದ್ಯೋಗಿ ಯುವಕರಿಗೆ 3,000 ನಾವು ಕೊಟ್ಟೆ ಕೊಡ್ತೀವಿ. ಮೊನ್ನೆಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ, ಡಿಸೆಂಬರ್ ನಂತರ ಅದನ್ನು ಮಾಡ್ತೀವಿ ಅಂತ. ಹೀಗೆ ರಾಜ್ಯದ ಗ್ಯಾರಂಟಿಗಳು ಅಂತ ಘೋಷಣೆ ಮಾಡಿ ರಾಜ್ಯದ ಒಂದು ರೀತಿಯ ನಿರುದ್ಯೋಗಿಗಳನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾರು ಮತದಾರರಿದ್ದಾರೆ ಬಹಳ, ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ರು, ಅವ್ರಿಗೆಲ್ಲ ಮೋಸ ಮಾಡಿ ಇವರು ಸರ್ಕಾರ ಮಾಡಿದ್ದಾರೆ. ಇನ್ಯಾವುದೇ ಚುನಾವಣೆ ಬಂದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ, ಅಷ್ಟರೊಳಗೇ ರಾಜ್ಯದ ಸರ್ಕಾರ ಇರಲ್ಲ ಅನ್ನೋಂಥ ನಂಬಿಕೆ ನಂದಿದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.